ನವೆಂಬರ್ ಒಂದನೇ ತಾರೀಕಿನಂದು ಜಿಲ್ಲಾಡಳಿತ ಹಾಗೂ ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೆದಂಥ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭುವನೇಶ್ವರಿ ಕನ್ನಡ ಸಂಘದಿಂದ ಪ್ರತಿ ವರ್ಷ ಆನೆಯನ್ನು ತರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಆನೆಯನ್ನು ತರಿಸಿ ಕೋಲಾರಮ್ಮನ ಮೂರ್ತಿಯನ್ನು ಇಟ್ಟು ಮೆರವಣಿಗೆಯನ್ನು ಮಾಡಿ ಬಹಳ ವಿಜೃಂಭಣೆಯಿಂದ ಆ ಮೆರವಣಿಗೆ ವಿಜೃಂಭಣೆಯಿಂದ ನಡೆದಿದೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಶ್ರೀ ಭುವನೇಶ್ವರಿ ಕನ್ನಡ ಸಂಘದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ವಿ. ಅದೇ ರೀತಿ ಈ ಬಾರಿ ದಿನಾಂಕ 27/11/2023 ಸೋಮವಾರ ಸಂಜೆ 6:30 ನಗೆ ಹಬ್ಬ ಎಂಬ ಕಾರ್ಯಕ್ರಮ ರಿಚರ್ಡ್ ಲೂಯಿಸ್ ತಂಡದವರಿಂದ. ಈ ಕಾರ್ಯಕ್ರಮದಲ್ಲಿ ಆನಂದ್ರವರು, ಮಿಮಿಕ್ರಿ ಗೋಪಿರವರು, ಕಿರ್ಲೋಸ್ಕರ್ ಸತ್ಯರವರು ಇನ್ನಿತರರು ಭಾಗವಹಿಸಿ ನಗೆ ಹಬ್ಬ ಒಂದು ಕಾರ್ಯಕ್ರಮನ ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ರಕ್ಷಣಾ ಸಚಿವ ರಕ್ಷಣಾಧಿಕಾರಿಗಳಾದ ನಾರಾಯಣರವರು ಹಾಗೂ ನಮ್ಮ MLC ಅನಿಲ್ ಕುಮಾರ್ ಅವರು ಮತ್ತು ನಮ್ಮ ಶಾಸಕರಾದಂತಹ ಪತ್ತೂರು ಮಂಜುನಾಥರವರು ಮತ್ತು ಇನ್ನಿತರ ಎಲ್ಲ ಗಣ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಹಾಗೆ ದಿನಾಂಕ 28/11/2023 ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದರಾದಂತಹ ರಮೇಶ್ ತಂಡದವರಿಂದ ಭರತನಾಟ್ಯ ನೃತ್ಯ ಸಂಭ್ರಮ ಎಂಬ ಒಂದು ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ನವೆಂಬರ್ 1 ತಂದಂತಹ ಎಲ್ಲ ಪಲ್ಲಕ್ಕಿಗಳ ಶಬ್ದ ಚಿತ್ರಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಗ್ತದೆ. ಅದೇ ರೀತಿಯಾಗಿ ಕರೋನಾ ಸಂದರ್ಭದಲ್ಲಿ ಸೇವೆ ಮಾಡಿದಂತಹ ಪೌರ ಕಾರ್ಮಿಕರಿಗೆ ಹಾಗೂ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರನ್ನು ಕೂಡ ಗೌರವಿಸಿ ಸನ್ಮಾನಿಸಲಾಗುವುದು. ದಿನಾಂಕ 29/11/2023 ಬುಧವಾರದಂದು ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನವ ನಾಯಕ ನಟರಾದಂತಹ ಪ್ರಧಾನರವರು ಮತ್ತು ನಟಿಯಾದಂತಹ ಕಾವ್ಯರವರು ಮತ್ತು ಕರ್ನಾಟಕ ಡ್ಯಾನ್ಸ್ ಕರ್ನಾಟಕ ಜೂನಿಯರ್ ಕಲಾವಿದರು ಕೂಡ ಭಾಗವಹಿಸಲಿದ್ದಾರೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೂ ಅಂತಾರಾಷ್ಟ್ರೀಯ ನೃತ್ಯಪಟುವಾದಂತಹ ನಾಗೇಶ್ವರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಂಜಿಸಲಿದ್ದಾರೆ. ಇನ್ನು ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಪದಾಧಿಕಾರಿಗಳು ಹಾಗೂ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ತೇನೆ.